ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಜಸ್ಟ್ ಡಿಗ್. ಈ ಲಾಕ್ಡೌನ್ ಟೈಮಲ್ಲಿ ನಮಗೇನು ಹೊರಗಡೆ ಸರಿಯಾಗಿ ತಿನ್ನೋಕ್ಕೆ ಸಿಕ್ತಿಲ್ಲ, ಸೊ ನಾವು ತಿನ್ನದಲ್ಲೇ ಇರೋಕ್ಕಂತೂ ಆಗಲ್ಲ. ಸೊ ಏನಾದರೂ ಟೈಮ್ ಪಾಸ್ಗೆ ತಿನ್ನಲೇಬೇಕಲ್ವಾ. ನನ್ನ ಹತ್ರ ಈಗ ಒಂದು ಐಡಿಯಾ ಇದೆ, ಮಲ್ಲಿಗೆ ಹೂವಿನ ಸಂಡಿಗೆ ಅಂತ. ಸೊ ಅದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಂಡು ಮನೆಯಲ್ಲೇ ಮಾಡಿ. ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಡಿಫ್ರೆಂಟ್ ಆಗಿರೋ ಮಲ್ಲಿಗೆ ಹೂವಿನ ಸಂಡಿಗೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಗ್ಲಾಸ್ ಹಿಟ್ಟು ತಗೋಬೇಕು. ಇದು ಮೊದಲೇ 3 ದಿನ ಅಕ್ಕಿ ನೆನಾಕಿ ಚೆನ್ನಾಗಿ ಬಿಸಿಲಿಗೆ ಒಣಗಿಸಿದ ಮೇಲೆ ಮಿಷನ್ಗೆ ಹಾಕ್ಸ್ಕೊಂಡು ಬರಬೇಕು. ಹೀಗೆ ನುಣ್ಣಗೆ ಈ ಹಿಟ್ಟು ಹಾಕ್ಸ್ಕೋಬೇಕು. ಇವು 3 ದಿನ ಅಕ್ಕಿ ತೊಳೆದಾಕಿ ಒಣಗಿಸಿ ಮಾಡ್ಕೊಂಡಿರೋ ಹಿಟ್ಟು. ಇವಾಗ ಒಂದು ಲೋಟ ಹಿಟ್ಟು ತಗೊಂತ ಇದ್ದೀನಿ. ಒಂದು ಲೋಟ ಹಿಟ್ಟಿಗೆ 4 ಲೋಟ ನೀರು ಹಾಕ್ಕೋಬೇಕು. ಒಂದು, ಎರಡು, ಮೂರು, ನಾಲ್ಕು. ನೀವು ಲೋಟ ಹಿಟ್ಟು ಯಾವ ಪ್ರಮಾಣದಲ್ಲಿ ಹಿಟ್ಟು ತಗೊಂಡಿರ್ತೀರೋ ಅದೇ ಪ್ರಮಾಣದಲ್ಲೇ ನೀರು ಹಾಕ್ಕೋಬೇಕು. ಇವಾಗ ಹಿಟ್ಟು ಹಾಕಿದ್ದೀನಲ್ಲ, ನೀರು ಹಾಕಿದ್ದೀನಿ. ಇವಾಗ ಉಪ್ಪು ಹಾಕ್ತೀನಿ. ಬೇಕಾದರೆ ನೀವು ಇದಕ್ಕೆ ಬಣ್ಣ ಸಮೇತ ಸೇರಿಸ್ಕೋಬೋದು. ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಜೀರಿಗೆ ಖಾರ ಅಂಥದ್ದೇನು ಆಗಬಾರ್ದು. ಜೀರಿಗೆ ಖಾರ ಅಂಥದ್ದೇನಾದರೂ ಹಾಕಿದ್ರೆ ಚೆನ್ನಾಗಿ ಬರಲ್ಲ. ಬರೀ ಬಣ್ಣ ಒಂದು ಸೇರಿಸ್ಬೇಕು, ಉಪ್ಪು ಹಾಕಬೇಕು ಅಷ್ಟೇ. ಜೀರಿಗೆ ಏನು ಬಳಸಬಾರ್ದು. ಇವಾಗ ಹಿಟ್ಟಾಗಿ ಕಲಸ್ಕೊತೀನಿ. ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಒಂದೇ ಸತಿ ಕಲಸ್ಕೊಂಡು ಬಿಡಬೇಕು. ನೋಡಿ, ದಿಂಡು ಹಿಡ್ದಂಗೆ ನೀಟಾಗಿ ಕಲಸ್ಕೋಬೇಕು. ನೀರಾಗಿರಬೇಕು ದಿಂಡು, ಎಲ್ಲೂ ಇರಬಾರ್ದು. ಒಂದು ದಿಂಡು ಸಮೇತ ಇರ್ಬಾಂತ ಇಲ್ಲ, ದಿಂಡೆಲ್ಲ ಒಡಿಬೇಕು. ದಿಂಡಿದ್ದರೆ ಚೆನ್ನಾಗಿ ಬರಲ್ಲ ಸಂಡಿಗೆ ಹಿಟ್ಟು. ನೋಡಿ, ಹಿಂಗೆ ನೀರಾಗಿರಬೇಕು ಹಿಟ್ಟು. ನೀರು ಚೆನ್ನಾಗಿ ಕಲ್ತಿರಬೇಕು. ತುಂಬಾ ನೀರಾಗೈತೆ. ಇವಾಗ ಇದು ಕುದಿಸ್ಕೊಳ್ಳೋಣ, ಹೆಂಗೆ ಹಿಟ್ಟು ಮಾಡೋದಂತ ತೋರಿಸ್ತೀನಿ. ಹಿಂಗೆ ಹಿಟ್ಟು ಮಾಡಿ ಕುದಿತವರೋ ಅಷ್ಟೊತ್ತು ಇದನ್ನು ತಿರುತ್ತಾನೇ ಇರಬೇಕು. ಮೊದಲು ನೀರಾಗಿರೋ ಅಷ್ಟೊತ್ತು ನೋಡಿ ಹಿಂಗೆ ತಿರುತ್ತಾನೇ ಇರಬೇಕು. ತಿರುತ್ತಾ ಇದ್ದರೆ ಗಂಟು ಕಟ್ಟಲ್ಲ. ತಿರುವ ನಿಲ್ಸ್ಬಿಟ್ಟು ಅಂದರೆ ಗಂಟು ಕಟ್ಟುತ್ತೆ, ಅವಾಗ ಹಿಟ್ಟು ಹಾಳಾಗುತ್ತೆ. ಮತ್ತು ಜೀರಿಗೆ ಆಗಬಾರ್ದು. ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಜೀರಿಗೆ ಜೀರಿಗೆ ಆಗಲಿ ಖಾರ ಆಗಲಿ ಆಗಬಾರ್ದು. ಕಲರ್ ಒಂದು ಹಾಕ್ಕೋಬೇಕಷ್ಟೇ. ಉಪ್ಪು ಹಾಕ್ಕೊಳ್ರಿ. ನಾನು ಇವಾಗ ಇದು ಕಲ್ಕೊಳ್ಳೋಕ್ಕೆ ಮುದ್ದೆ ಕೋಲು ತಗೊತಾ ಇದ್ದೀನಿ. ಹಿಟ್ಟು ರೆಡಿ ಆಗೋ ತನಕ ಹಿಂಗೆ ತಿರುತ್ತಾನೇ ಇರಬೇಕು. ನೋಡಿ ಫ್ರೆಂಡ್ಸ್, ಅವಾಗ ತುಂಬ ನೀರಿತ್ತು, ಇವಾಗ ಸ್ವಲ್ಪ ಗಟ್ಟಿ ಆಗ್ತಾಯಿದೆ. ಕಲಕ್ತಾನೆ ಇರಬೇಕು. ನೋಡಿ, ಇವಾಗ ಒಂದು ದೋಸೆ ಹಿಟ್ಟು ಅದಕ್ಕೆ ಬಂದೈತೆ. ಇವಾಗ ಇರೋದು, ಇವಾಗ ನೀವು ನಿಲ್ಲಿಸ್ಬಿಟ್ರಿ ಅಂತ ಅಂದರೆ ಗಂಟು ಆಗಿಬಿಡ್ತೈತೆ. ಇವಾಗ ಇನ್ನೂ ತುಂಬ ಸ್ವಲ್ಪ ಜೋರಾಗಿ ತಿರುಕೋಬೇಕು ಇದನ್ನು. ಗಂಟು ಮಾತ್ರ ಕಟ್ಟಾಗಿ ಬಿಡಬಾರ್ದು. ಇವಾಗ ಹಿಟ್ಟು ರೆಡಿ ಆಗ್ತಾಯಿದೆ. ಉರಿನ ಸಣ್ಣಗೆ ಇಟ್ಕೊಂಡು ಬಿಡಬೇಕು ಇಂಥ ಟೈಮಲ್ಲಿ, ನಿಧಾನಕ್ಕೆ ಗಂಟು ಆಗದೆ ಇರೋ ರೀತಿಯಲ್ಲಿ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಗಟ್ಟಿ ದೋಸೆ ಹಿಟ್ಟು ಅದಕ್ಕೆ ಬಂದಿತ್ತಂತಂದರೆ ಹಿಟ್ಟು ರೆಡಿ ಆಗೋ ರೇಂಜಿಗೆ ಬಂದಂಗೆ ನೋಡಿ ಆಗೋಗೈತೆ. ಇವಾಗ ಮಾತ್ರ ತಿರುವುದು ನಿಲ್ಲಿಸ್ಬೇಡಿ. ಗಂಟು ಆಗ್ದಂಗೆ ತಿರುಕೋಬೇಕು ಇದನ್ನು. ಹಿಟ್ಟು ಗಂಟಾಯಿತು ಅಂತಂದರೆ ಬರಲ್ಲ. ಉರಿ ಸಣ್ಣಗೆ ಮಾಡಿದ್ದೀನಿ. ಮೊದಲು ಸ್ವಲ್ಪ ನೀರಾಗಿದ್ದಾಗ ಇಟ್ಟು ಉರಿ ಜಾಸ್ತಿನೇ ಇರಲಿ. ಏನಂದರೆ ಇಟ್ಟು ಒಂದು ಅದಕ್ಕಂತ ಈ ಅದಕ್ಕೆ ಬಂದಮೇಲೆ ಮಾತ್ರ ನೀರಾಗಿರ್ಬೇಕು, ಸಣ್ಣಗಿರಬೇಕು ಉರಿ. ಇಲ್ಲಾಂದರೆ ಉರಿ ಜಾಸ್ತಿ ಆಗಿಬಿಟ್ಟು ಗಂಟು ಆಗಿಬಿಡ್ತೈತೆ ಇಷ್ಟು ಇಟ್ಟು ಅಷ್ಟೇ. ನೀವು ಚಕ್ಲಿ ಮಾಡಿರ್ತೀರಾ, ನೀರು ಸಂಡಿಗೆ ಮಾಡಿರ್ತೀರಾ, ಸೊಬ್ಬಕ್ಕಿ ಸಂಡಿಗೆ ಮಾಡಿರ್ತೀರಾ, ಆದರೆ ಈ ರೀತಿ ಮಲ್ಲಿಗೆ ಹೂವಿನ ರೀತಿ ಮಲ್ಲಿಗೆ ಹೂವಿನ ಸಂಡಿಗೆ ಮಾಡಿರಲ್ಲ, ಡಿಫ್ರೆಂಟಾಗಿ ಇರ್ತೈತೆ. ನೋಡಿ, ನೀವು ಈಸಿಯಾಗಿ ಮಾಡ್ಕೋಬೋದು. ಮನೆಯಲ್ಲಿರೋ ಸಾಮಗ್ರಿಗಳಿಂದನೇ ಇದರಿಂದ ಹೊರಗಡೆಯಿಂದ ಬೇರೆ ರೀತಿಯಲ್ಲಿ ತರಬೇಕಾಗಿರೋ ಅವಶ್ಯಕತೆ ಇಲ್ಲ. ಹೊಸದಾಗಿರೋವು ಗಟ್ಟಿ ಆಗ್ತಾಯಿದೆ. ಇನ್ನೂ ಗಟ್ಟಿ ಆಗಬೇಕು ನೋಡಿ, ಇನ್ನೂ ಗಟ್ಟಿ ಆಗಬೇಕು.
ಮುದ್ದೆ ಕೋಲನ್ನ ಪಕ್ಕಕ್ಕೆ ಇಕ್ತಾ ಇದ್ದೀನಿ. ಸೌಟ್ ತಗೊಂಡಿದ್ದೀನಿ ನೋಡಿ, ಈ ಅದಕ್ಕೆ ಬರಬೇಕು ಇಟ್ಟು ನೋಡಿ. ಎಲ್ಲಾದರೂ ಗಂಟು ಕಟ್ಟಾಯ್ತಾ? ಇಲ್ಲ ಅಲ್ಲ. ಇದೇ ರೀತಿ ನೀವು ಇಟ್ಟು ಕುದಿಸ್ಕೋಬೇಕು, ಗಟ್ಟಿಯಾಗೈತೆ, ಚೆನ್ನಾಗಿ ಹಿಂಗೆ ಗಟ್ಟಿಯಾಗಬೇಕು. ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ, ನೀವು ಇದೇ ರೀತಿ ಹಿಟ್ಟನ್ನ ಕುದಿಸ್ಕೊಳ್ರಿ, ನೀರಾಗಿರಬಾರ್ದು ನೋಡಿ. ಇವಾಗ ಒಂದು ಪ್ಲೇಟ್ಗೆ ಎಣ್ಣೆ ಹಚ್ಕೊತೀನಿ. ಪ್ಲೇಟಲ್ಲಿ ಇಕ್ಕಬೇಕು, ಬಟ್ಟೆ ಮೇಲೆ ಇಕ್ಕಬಾರ್ದು. ಇಲ್ಲದ್ರೆ ತಟ್ಟೆ, ಒಂದೊಳ್ಳೆ ತಟ್ಟೆ ಆಗಲಿ, ಇದ್ರೆ ಎಣ್ಣೆ ಡಬ್ಬಗಳು ಇರ್ತಾವಲ್ಲ ಅಂಥ ಡಬ್ಬಗಳನ್ನ ಅಗಲಕ್ಕೆ ಮಾಡಿಸ್ಕೊಂಡ್ಬಿಟ್ಟು ಅದರಲ್ಲಿ ಸಮೇತ ಹಚ್ಕೋಬೋದು, ಇಕ್ಕೋಬೋದು. ಎಣ್ಣೆ ಹಚ್ಕೊಂಡ್ಮೇಲೆ ಪ್ಲೇಟ್ಗೆ ಸೈತ ಯಾವ ಮಾಡಿಕೊಂಡು ತಣ್ಣಗಾಗಿರ್ತದಲ್ಲ ಹಿಟ್ಟು, ಸ್ವಲ್ಪ ತಣ್ಣಗಾದ್ಮೇಲೆ ಹಿಟ್ಟಿಂಗ್ ತಗೊಂಡು ಹಿಂಗಂದು ಹಿಂಗೆ ಗೋಪುರ ಬರೋ ಥರ ಚೂಪಾಗಿ ಎಳಿಬೇಕು ಹಿಂಗೆ. ಮತ್ತು ತ್ಯಾವ ಮಾಡಿಕೊಂಡು ಕೈ ಹಿಂಗೆ ಚೂಪಾಗಿ ಗೋಪುರದ ಥರನೇ ಇಕ್ಕೋಬೇಕು. ಬಿಸಿ ಆಗ್ತಾ ಇದ್ರೆ ಇಟ್ಟು ಕೈ ನೆನೆಸ್ಕೊಂಡು ನೆನೆಸ್ಕೊಂಡು ಇಕ್ಕಬಾರ್ದು ನೋಡಿ. ಹಿಂಗೆ ಚೂಪಾಗಿ ಎಳಿಬೇಕು, ಚೂಪಾಗಿ ಎಳೆದ್ರೇ ಸೊಂಡಿಗೆ ನೀಟಾಗಿ ಬರೋದು. ಹಿಂಗೆ ತಟ್ಟೆ ಫುಲ್ ಇಕ್ಕೊಂಡ್ಬಿಡಿ. ಇವಾಗ ನೋಡಿ ತಟ್ಟೆ ಫುಲ್ ಇಕ್ಬಿಟ್ಟಿದ್ದೀನಿ ನೋಡಿ, ಪ್ಲೇಟ್ ಫುಲ್ಲು. ಈಗ ಇಕ್ಕೋಬೇಕು ನೀವು, ಚೂಪಾಗಿ ಇಕ್ಕೋಬೇಕು ಹಿಂಗೆ. ಇವಾಗ ಈ ಸೊಂಡಿಗೆನ ಚೆನ್ನಾಗಿ ಎರಡು ದಿನ ಆಗಲಿ ಮೂರು ದಿನ ಆಗಲಿ ಫುಲ್ ಎಲ್ಲ ಚೆನ್ನಾಗಿ ಒಣಸ್ಕೋಬೇಕು. ಎಷ್ಟು ಚೆನ್ನಾಗಿ ಒಣಗಿಸಿದ್ರೆ ಅಷ್ಟು ಚೆನ್ನಾಗಿ ಸೊಂಡಿಗೆ ಬರ್ತವೆ. ಬಿಸಿಲು ಚೆನ್ನಾಗಿರೋ ದಿವಸ ಆದರೆ, ಚೆನ್ನಾಗಿದ್ದರೆ ಮಾತ್ರ ಎರಡು ದಿನಕ್ಕೆ ಒಣಗ್ತವೆ, ಇಲ್ಲ ಅಂತ ಅಂದರೆ ಮೂರು ದಿನ ಆಗಲಿ ಚೆನ್ನಾಗಿ ಒಣಗಿಸ್ಕೋಬೇಕು, ಇಲ್ಲದಿದ್ದರೆ ಸೊಂಡಿಗೆ ಚೆನ್ನಾಗಿ ಬರಲ್ಲ. ಒಣಗಿಸಿದ್ದೀನಿ, ತೆಗಿತಾ ಇದ್ದೀನಿ ನೋಡಿ. ಇಲ್ಲಿ ಎಲ್ಲೂ ಹಸಿಯಾಗಿ ಕಾಣ್ತಾ ಇಲ್ಲ, ಹಸಿಯಾಗಿ ಸಮೇತ ಕಾಣಬಾರ್ದು, ಹಿಂಗೆ ಇರಬೇಕು. ಹಿಂಗೆ ಬಿರುಕು ಬಿಟ್ಕೊಂತಾವೆ. ಚೆನ್ನಾಗಿ ನೀವಿಟ್ಟು ಒಂದೊಳ್ಳೆ ಮೇಣದ ಥರ ಮಾಡಿಸ್ಕೊಂಡಿದ್ರೆ, ಗಂಟು ಇಲ್ದಂಗೆ ಮಾಡಿದ್ರೆ ಹಿಂಗೆ ನೋಡಿ, ಹಿಂಗೆಲ್ಲ ಹೊಡಿತಾವೆ ಸೊಂಡಿಗೆ. ಹಿಂಗೆ ಹೊಡಿದ್ರೆ ಚೆನ್ನಾಗಿರ್ತಾವೆ ಸೊಂಡಿಗೆ ನೋಡಿ, ನೀಟಾಗಿ ಎಷ್ಟು ಚೆನ್ನಾಗಿ ಹೂ ಥರ ಎಲ್ಲ ಹೊಡೆದಿದ್ದಾವೆ ನೋಡಿ. ಇವಾಗ ತೆಗಿತೀನಿ ನೋಡಿ, ಇದೇನು ಕಷ್ಟ ಇಲ್ಲ. ಎಣ್ಣೆ ಸವ್ದಿರ್ತೀವಲ್ಲ ಮೊದಲೇ ಪ್ಲೇಟ್ಗೆ, ಹಿಂಗೆ ಅಂದ ತಕ್ಷಣ ಬರ್ತಾವೆ ನೋಡಿ. ಅಂದರೆ ಚೆನ್ನಾಗಿ ಒಣಗಬೇಕು ನೋಡಿ, ಚೆನ್ನಾಗಿ ಒಣಗಿದ್ರೆ ಈಗಿರ್ತವೆ ನೋಡಿ. ಎಲ್ಲಿ ಹಸಿ ಇಟ್ಟು ಕಾಣ್ತಾ ಇಲ್ಲ, ಮೂರು ದಿವಸ ಒಣಗಿಸಿ ಇಟ್ಕೊಂಡಿದ್ದೀನಿ. ಇವಾಗ ಸೊಂಡಿಗೆ ಕರೆದು ತೋರಿಸ್ತೀನಿ ನಿಮಗೆ. ಹಾಕ್ತೀನಿ ನೋಡಿ, ಒಂದೊಂದೇ ಹಾಕ್ಕೋಬೇಕು, ಇದು ದೊಡ್ಡದಾಗ ಇದು ಮಾಡುತ್ತೆ ನೋಡಿ. ಇವಾಗ ಒಂದು ಪ್ಲೇಟಿಗೆ ತಕ್ಕೊತೀನಿ. ಜಾಸ್ತಿ ಆಗಿಬಿಟ್ರೆ ಇದು ಇಷ್ಟು ದೊಡ್ಡಕ್ಕಾಗಲ್ಲ, ಚೆನ್ನಾಗಿ ಗೋಳೋದು ಇಲ್ಲ ನೋಡಿ, ಎಷ್ಟು ದೊಡ್ಡದಾಗುತ್ತೆ. ನೋಡಿ ಇಷ್ಟದು ಎಷ್ಟು ದೊಡ್ಡದಾಗುತ್ತೆ ನೋಡಿ ಸಾಂಡಿಗೆ. ಅಂದರೆ ಸುತ್ತಲೂ ಎಣ್ಣೆ ಹಾಕ್ಬೇಕು ನೀವು, ನೀಟಾಗಿ ಕೈ ಆಡಿಸ್ಬೇಕು. ಕರೆದ್ಮೇಲೆ ನೋಡಿ ಸೊಂಡಿಗೆ ಈಗಾಗಿದ್ದಾವೆ. ಇವು ಚೆನ್ನಾಗಿ ಒಣಗಿಸಿಲ್ಲ ಅಂದರೆ ಹಿಂಗೆ ಆಗ್ತವೆ, ಚೆನ್ನಾಗಿರಲ್ಲ. ನೀಟಾಗಿ ಮೂರು ದಿನ ಒಣಗಿಸಿದ್ರೆ ಹಿಂಗೆ ನೋಡಿ, ಇವಾಗ ಎಲ್ಲಾದರೂ ಕರ್ ಕಾಣ್ತಾ ಇತ್ತು, ವೈಟ್ ವೈಟ್ ಆಗುತ್ತೆ. ಇವು ಒಣಗಿಸಿಲ್ಲ ಅಂದರೆ ಹಿಂಗಾಗುತ್ತೆ, ನೀಟಾಗಿ ಒಣಗಿಸಿದ್ರೆ ಈ ರೀತಿ ಬರ್ತೈತೆ ನೋಡಿ, ಫ್ಲವರ್ ಥರ ಎಷ್ಟು ಚೆನ್ನಾಗಿದ್ದಾವೆ. ನೀವು ಟ್ರೈ ಮಾಡಿ, ಹೂದ ರೀತಿಯಲ್ಲೇ ಕಾಣುತ್ತೆ ನೋಡಿ, ಎಷ್ಟು ಚೆನ್ನಾಗಿರ್ತೈತೆ.